ಮಚ್ಚಿಕೊಂಡೆ ಅಣ್ಣ ಬಂದೂಕ ತಕ್ಕೊಂಡ ಅಂದ್ರೆ ಯಾವುದೋ ಬ್ಯಾಟೆ ಐತೆ ಅಂತ ಅರ್ಥ. ನಡಿ ಅಣ್ಣ, ಉತ್ತರ ಸಾಕ್ಬಿಡ್ತೀನಿ. ಯಾಕಣ್ಣ? ಏಯ್ ಅಣ್ಣ ಹೊರಗಡೆ ಹೋಗ್ತಿದ್ದಾನೆ, ಸೇಫ್ಟಿಗೆ ಬಂದೂಕ ತಗೊಂಡಿದ್ದಾನೆ. ಯಾವ್ದಾದ್ರೂ ಬೇಟೆ ಆಡೋದಿದ್ರೆ ನಮ್ಮಿಬ್ರಿಗೆ ತಾನೆ ಹೇಳೋದು ಅಲ್ವೇನಣ್ಣ? ಹ್ಮ್, ಬೆಳಿಗ್ಗೆ ಬೆಳಿಗ್ಗೆನೆ ಕಾ ಕಾ ಅಂತ ಬಡ್ಕಂತ ಅಲ್ಗಟ್ಟೋಗ. ಲೇ ನಾಗ ಸಣ್ಣಿ, ಕತ್ತಿ ಬಂದೂಕ ತಗೊಂಡು ಎಲ್ಗೋ ಹೊಂಟಿದ್ದೀರಾ? ಹಾಕ್ದೆ ಅಡ್ಬಾಯ್ನ, ಯಾವಾಗ ನೋಡಿದ್ರು ಲೊಟ 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 ಅಂತಿರದೆ. ಹೌದು, ನಾಯಿ ಕಟ್ಟೋ ಜಾಗದಲ್ಲಿ ನೀನ್ಯಾಕ್ ಕುಂತಿದ್ಯಾ? ಅಣ್ಣ ಅಣ್ಣ ಅಣ್ಣ, ನನಗೆ 10,000 ರೂಪಾಯಿ ಬೇಕಾಗಿತ್ತು. ಯಾಕೆ ಕಟ್ಟುಗಳು ಕೊಂಡ್ಕೋತೀಯಾ? ಏನಣ್ಣ, ನಾನು ಯಾರು? ನಾಗೇಗೌಡ ತಮ್ಮ ದಡ್ಡೇಗೌಡ ಅಲ್ಲ, ದೊಡ್ಡೇಗೌಡ. ದೊಡ್ಡ ಹೆಸರು ಮಾಡಬೇಕು, ದೊಡ್ಡ ಲಾಯರ್ ಆಗಬೇಕು, ಅದಕ್ಕೆ ಹೊಸ ಹೊಸ ಲಾ ಪುಸ್ತಕಗಳು ಕೊಂಡ್ಕೋಬೇಕು, ಆ ಕಾನೂನೆಲ್ಲ ಅರ್ದು ಅರ್ದು ಕುಡಿಬೇಕು, ಹೊಸ ಕಾನೂನು ಕಂಡು ಹಿಡಬೇಕು. ಏನಣ್ಣ, ಒಂದು 10,000 ರೂಪಾಯಿ ಕೊಡಣ. ಈಗಿರೋ ಪುಸ್ತಕನೆಲ್ಲ ತಿರುವಾಕ್ ನೋಡು, ನಿನಗೆ ಬೇಕಾಗಿರೋ ಕಾನೂನು ಯಾವ್ದಾರು ಹಾಳೆಲಿ ಅಂಟ್ಕೊಂಡಿರ್ಬೇಕು. ಅದಕ್ಕೆ ಹೇಳಿದ್ದು ನಿಮ್ಮಂತ ದಡ್ಡೇಗೌಡರು ಅಲ್ಲಲ್ಲ ದೊಡ್ಡೇಗೌಡರು ಹಳ್ಳಿಯಲ್ಲಿರೋದು ಬೇಡ, ಸೀಟಲ್ಲಿರೋದೇ ಮೇಲು ಅಂತ ಕೇಳಿದ್ರ ನನ್ನ ಮಾತು? ನೀನು ನನಗೆ ಬುದ್ಧಿ ಹೇಳಂಗಾಗ್ಬಿಟ್ಯಾ. ನಿನ್ನ ಕೆಲಸ ಇದು, ಅದನ್ನ ಮಾಡು. ಆಯ್ತು. ನಾನಿಲ್ಲಿರೋ ಉದ್ದೇಶನೇ ಬೇರೆ. ಲಾ ಪುಸ್ತಕನೆಲ್ಲ ಓದಿ 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 ಕ್ರಿಮಿನಲ್ ಬ್ರೈನ್ ಉಪಯೋಗಿಸಿ ನಮ್ಮಪ್ಪನ ಆಸೆ ಈಡೇರಿಸ್ಬೇಕು ಅಂತ. ಹ್ಮ್, ಈಡೇರಿಸ್ತೀರಾ ಈಡೇರಿಸ್ತೀರಾ, ಮೊದಲು ನನ್ನ ಆಸೆ ನೆರವೇರಿಸ್ ಬನ್ನಿ. ನಾನು ಬೆಳಿಗ್ಗೆನೆ ಮಾಡ್ಕೊಂಡಿದ್ದೀನಿ. ಅಕ್ಕತ್ತಿ ತಾಯಿಲಿ, ನೀನು ನಾಳೆ ಬಾ ಹೋಗ್. ಅಲ್ಲ ಬೆಳಿಗ್ಗೆ ಮಾಡ್ಕೊಂಡೀಗ ಅದಕ್ಕೇನು ಕೆಲಸ? ಅದು ನನಗೆ ಬೇಕು. ಯಾಕೆ ಅಂತ? ಅದು ನನಗೆ ಬೇಕು ಅಂದೆ. ಹ್ಮ್, ಬೇಕಾ? ಅರ್ಥವಾಯ್ತು ಅರ್ಥವಾಯ್ತು. ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಟಿವಿ ನೆಕ್ಸ್ಟ್ ಕನ್ನಡ.